ರಾಮಮಂದಿರ ಉದ್ಘಾಟನೆ ಅಂಗವಾಗಿ ಪಟ್ಟಣದ ಸಕಲ ದೇವಾಲಯಕ್ಕೆ ತೆರಳಿ ಜಲವನ್ನ ಸಮರ್ಪಿಸಲಾಯಿತು. ಕೋಲಾರ ಪಟ್ಟಣದಲ್ಲಿ ಮಾಜಿ ಸಚಿವ ಎಸ್ಕೆ ಬೆಳ್ಳುಬ್ಬಿ ನೇತೃತ್ವದಲ್ಲಿ ಕಾರ್ಯಕರ್ತರು ಬೆಳಗಿನ ಜಾವ ಸಮೀಪದ ಕೃಷ್ಣಾ ನದಿಯಲ್ಲಿ ಸ್ನಾನವನ್ನು ಮುಗಿಸಿ ಪುಣ್ಯ ತೀರ್ಥವನ್ನು ಹೊತ್ತುಕೊಂಡು ಪಟ್ಟಣದ ಹನುಮಾನ್, ಮಲ್ಲಿಕಾರ್ಜುನ, ದುರ್ಗಾದೇವಿ, ವನಶಂಕರಿ, ದ್ಯಾಮವ್ವಾದೇವಿ ಸೇರಿದಂತೆ ಇನ್ನೂ ಹಲವು ದೇವಸ್ಥಾನಕ್ಕೆ ತೆರಳಿ ಜಲವನ್ನು ಸಮರ್ಪಿಸಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ಚಂದ್ರಶೇಖರಯ್ಯ ಹಿರೇಮಠ್, ವಿನೀತ್ ಕುಮಾರ್ ದೇಸಾಯಿ, ಶ್ರೀಶೈಲ್ ಗಿಡ್ಡಪ್ಗೋಳ್, ರಾಜಶೇಖರ್ ಶೀಲ್ವಂತ್, ಈರಣ್ಣ ಬಿರಾದಾರ್ ಸೇರಿದಂತೆ ಅನೇಕ ಕಾರ್ಯಕರ್ತರು ಪಾಲ್ಗೊಂಡಿದ್ದರು. 3 ವರ್ಷಗಳ ಕನಸು ನನಸಾಗಿ ಇವತ್ತು ಅಲ್ಲಿ ಬರುವುದೇ ಎಲ್ಲರ ಸಹಕಾರದೊಂದಿಗೆ ತನು ಮನ ದಳದಿಂದ. ಹಾಗೆಯೇ ಇವತ್ತು ಉದ್ಘಾಟನೆ ಕೂಡ ಆಗಿರತಕ್ಕಂತ ಮಂದಿರ ಮತ್ತು ಆ ಬಾಲರಾಮಮೂರ್ತಿ ಕೂಡ ಮೈಸೂರಿನ ಅರುಣ್ ಯೋಗಿರಾಜ್ ಕೆತ್ತಿರ್ತಕ್ಕಂಥದ್ದು, ಅದನ್ನೇ ಸಿಲೆಕ್ಟ್ ಮಾಡಿದ್ರು ಅಲ್ಲಿ ಕಮಿಟಿಯವರು, ಅದನ್ನು ಇವತ್ತು ಪ್ರತಿಸ್ಥಾಪನೆ ಮಾಡಿ ಇವತ್ತು ಎಲ್ಲರಿಗೂ ದರ್ಶನಕ್ಕೆ ಸಿಕ್ಕಿರ್ತಕ್ಕಂಥದ್ದು ನಮ್ದೆಲ್ಲ ಸೌಭಾಗ್ಯ. ಏನು ಹೇಳ್ತಾರೆ ಅವ್ರು ಹೇಳಿ ಸತ್ಯ ಐತಾರೆ. ಬೆಳಗ್ಗೆ 7-8 ಗಂಟೆವರೆಗೆ ನದಿ ಇಲ್ಲೇ ಪಕ್ಕದಾಗಿತ್ತು ಕೃಷ್ಣಾ ನದಿ, ಎಲ್ಲರೂ ಸ್ನಾನ ಮಾಡಿದ್ರಪ್ಪ. ಒಂದು 7 ಜನ ಕುಡಿದ್ರ ಗುಡಿ ಒಳಗೆ ಅವ ಸ್ನಾನ ಮಾಡ ನೀರು ತಗೊಂಡ್ಬಂದು ಎಲ್ಲಾ ದೇವಸ್ಥಾನಕ್ಕೂ ಹಾಕೋನು. ಒಂದು ದಿವಸಕ್ಕೆ ಅದೊಂದು ಪವಿತ್ರ ಕಾರ್ಯ ಮಾಡೋನು. ಆ ನದಿ ಹೆಂಗೆ ನೋಡಿ ಬರೋಣ, ಆ ನದಿ ಹೆಂಗೆ ಸ್ವಲ್ಪ ನೋಡಿ ಬರೋಣ. ನದಿಯಾಗ ಮಕ್ಕಳಾಗಿ ಹುಟ್ಟೋ ಇಲ್ಲೇ ಹುಟ್ಟೋಕ್ರೆ ಆ ನದಿನ ನಾವು ನೋಡಕ್ ಹೋಗಲಾಗಿಲ್ಲ. ಸಂಕ್ರಾಂತಿಗೋಸ್ಕರ ಸೆಳೆತ ಕೂತಿದ್ವಿ, ಆಲ್ ಹೊಟ್ಟಿಗೆ ಆಮ್ ಕಟ್ಟ ನಮ್ಮ ಬಿಟ್ಟೇವಿ. ಅದಕ್ಕೆ ಹಳದಿ ಉತ್ತರ ಒಂದು ಜಾಗ ಮಾಡಿವಲ್ಲ ಸ್ನಾನ ಘಟ್ಟ ಮಾಡಿವನು. ಇಲ್ಲಿ ಕೃಷ್ಣಾದಿ ಭಾಗೀರಥಿ ಬಂದಾಗ ಅದನ್ನು ಸ್ವಚ್ಛ ಮಾಡಿ ಒಂದು ವಾರಗಳ ಸ್ವಚ್ಛ ಮಾಡಿ ಜಳಕ ಮಾಡಕ್ಕೆ ಸ್ನಾನ ಮಾಡೇವನು. ಹಳಿ ಹುಬ್ಬಳ್ಳಿ ರಸ್ತೆ ಐತೆ, ಆ ಊರು ಹತ್ರ ಐತೆ, ಅಲ್ಲಿ ಒಂದು ರಸ್ತೆ ರಾಡಿಲ್ಲ, ಅಲ್ಲಿ ಗೊತ್ತಿರಲಿ ಹೋಗಿ ನೋಡ್ಬೋದು. ಅವರು ತಿಳಿ ನೀರು ಐತೆ ಅಲ್ಲಿ. ಬೆಳಗ್ಗೆ ಅಂದ್ರೆ ನಾನು 7 ಗಂಟೆಗೆ ಆರಕ್ಕೆ ಎದ್ದೇನೆ, ಅವ್ನು ಎದ್ದ ನಾನು ಪ್ರಾಣಾಯಾಮ ಸೂರ್ಯ ನಮಸ್ಕಾರ ನಾನು ತೊಡಸ್ಕೊಂಡೆ. ನಾನು ಒಂದು ಫೋನ್ ಬರಲೇ ಇಲ್ಲ, 8 ಒಂದು ಫೋನ್ ಬರಲಿಲ್ಲ. ನನಗೆ ಆಶ್ಚರ್ಯ ಅನಿಸ್ತು. ನಿನ್ನ 50 ಮಂದಿ ಇದ್ರು ಫೋನ್ ಕರೆ ಕೊಟ್ಟ, ಮತ್ತೆ ಅವ್ರು 50 ಮಂದಿ 100 ಮಂದಿ ಹೇಳ್ತಾರ, ಒಂದು 20 ಮಂದಿ ಜಾತಿ ಬಂದಿರ್ಬಹುದು ಅಂತ ನನ್ನ ಕಲ್ಪನೆ. 7-8 ಅಂತ ನನ್ನ ಪ್ರಾಣ ಮುಗಿಬೇಕಾದ್ರೆ ಒಂದು ಫೋನ್ ಎಲ್ಲಿ ಹುಟ್ಟಿರಿ ನೀವು? ಬರುವುದೇ ಹುಟ್ಟಿರ ನೀವು? ಪವಿತ್ರ ಕೃಷ್ಣಾಂದ್ರೆ ಜಂಡೆ ಹುಟ್ಟಿರಿ ನಾವು. ಆ ನೀರು ಕುಡಿತೀವಿ, ಅದನ್ನ ಬೆಳೆ ಬೆಳಿತೀವಿ, ಅದನ್ನ ಕಲಿತೀವಿ. ಆ ನದಿ ಇಲ್ಲ ಯಾರು ಇರುದಿಲ್ಲ. ಈ ದಂಡೆಗೆ ಆಗಿರ್ತಕ್ಕಂಥ ಬಿಜಾಪುರ ನೀರು ಸಿಗೋದಿಲ್ಲ, ಕೊಡಕ್ ಗೊತ್ತಿರಲಿ ನೀರ. ಆ ನದಿ ಸ್ನಾನ ಮಾಡಾಗಿಲ್ಲ, ಪೂಜೆ ಮಾಡಾಗಿಲ್ಲ, ಯಾರು ಸಂಸ್ಕಾರ ನಮ್ದು? ಏನ್ ಕಳ್ಸಕ್ ಹೇಳ ನಿಮಗ? ಅದಕ್ಕೆ ನದಿ ದಂಡೆ ಒಂದು ಕತೆ ಹೇಳ ನಾನು. ಕಡಿಗೆ 11-25 ಜನ ಬಂದ್ರೆ 10 ಕಳಿಸ್ಕೊಂಡು ಬಂದು ಒಂದ್ ಸೆರಗಿ ಸೇರಿ 11-10 ಪೂಜೆ ಮಾಡಿದೆ. ಪೂಜಾ ಮಾಡಿದೇವಿ, ಆ ನೀರು ತಗೊಂಡ್ ಬಂದೇವಿ, ಇಲ್ಲಿ ಬಂದೇವಿ, ಇಡೀ ಊರಾಗಿರ್ತಕ್ಕಂಥ ಎಲ್ಲ ದೇವಸ್ಥಾನಕ್ಕೂ ಹಾಕಿ ಬಂದೇವಿ ನೀರು. ಅದು ದೊಡ್ಡ ಭಾರಿ ಶ್ರೇಷ್ಠ ಕೆಲಸ ಅಂತ ಹೇಳಕ್ ಬರ್ತಿಲ್ಲ. ಅದನ್ನ ಸಂಸ್ಕಾರ ಸಲುವಾಗಿ ನಾವು ಬಿಳಿ ಕಲಿಸುವಂತ ಕೆಲಸ ನಾವು ಮಾಡ್ತಕ್ಕಂಥ, ಅಥವಾ ಅಲ್ಲದ ನಾವು ಏನೋ ಬಹಳ ಸಾಧನೆ ಮಾಡ್ತೀವಂತಲ್ಲ, ಸಾಧನೆ ಮಾಡ್ತೀವಂತಲ್ಲ, ಸಂಸ್ಕಾರ ಮಾಡ್ಬೇಕು ಹೇಳ್ತಿಲ್ಲಿ. ಅದಕ್ಕೆ ನಾವು ಕಟ್ಟಿ ಹೇಳಿದ ನಾನು. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ 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 ಜೈ ಶ್ರೀರಾಮ್. ಅರ್ಪಿಸುವುದು ಕರ್ಮಕಾಲ ಕರ್ಮಕಾಲ ಜೀವನಕ್ಕೆ ಕರ್ಪೂರ ಋತಿ ಅರ್ಪಿಸುವುದು ಮಮ ಹರಿ ವೀರವ
ಸತ್ಯಾಯೈರಂ ನಮಃ ಸ್ವಾಹ ಶುಕ್ರ ದೇವತಾ ಶುಕ್ರ ದೇವತಾ ಶುಕ್ರ ನವಗ್ರಹ ದೇವತಾ ಮಹಾರಾಜ ಕೀ ಜೈ ಮಂಗಲಂ ಜಯ ಮಾ ಪಾರ್ವತಿ ಜಯ ಶ್ರೀರಾಮ ಜೈ ಜೈ 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 ಶ್ರೀರಾಮ ಲಕ್ಷ್ಮಣ ಹನುಮಾನ್ ಸೀತಾ ಮಾತಾ ಕೀ ಜೈ ರಾಮ ಲಕ್ಷ್ಮಣ ಹನುಮಾನ್ ಸೀತಾ ಮಾತಾ ಕೀ ರಾಜರಿಗೆ ಅಯೋಧ್ಯ ಪುರುಷೋತ್ತಮ ರಾಮ ಮಹಾರಾಜರಿಗೆ ರಾಮಚಂದ್ರ ಮಹಾರಾಜರಿಗೆ ವಂದೇ ವಂದೇ ಪುಷ್ಪಾಣಿ ಸಮರ್ಪಯಾಮಿ. ಯಾರ ಕಡೆ ಜಾಸ್ತಿ ಹೂವಿದೆಯೋ, ಬಿಡಿ ಹೂವು ಜಾಸ್ತಿ ಆಯ್ತು ಯಾರ ಹತ್ರ ಇದೆಯೋ ಅವರು ಹೂವನ ಏರಿಸಲಿ. ಯಾರ ಹತ್ರ ಹೂವಿಲ್ಲೋ ಅವ್ರ ಮಂತ್ರಾಕ್ಷ. ಆಯ್ತಾ? ನಮಸ್ತೆ, ನನ್ನ ಹೆಸರು ರಾಧಾ ಅಂತ. ನಮಸ್ತೆ, ನನ್ನ ಹೆಸರು ಸುನೀಲ್ ಅಂತ. ನಮಸ್ಕಾರ. ನಮಸ್ಕಾರ, ನನ್ನ ಹೆಸರು ಸುಮಿತ್ರಾ ಅಂತ. ನನ್ನ ಹೆಸರು ವಾಸುದೇವ ಅಂತ. ನಮಸ್ಕಾರ, ನನ್ನ ಹೆಸರು ನಾಗೇಶ್ ಅಂತ. ಕಾವ್ಯ ಅಂತ. ನಮ್ಮನೇಲಿ ಬಹಳ ಸಮಸ್ಯೆ ಇತ್ತು. ನಮ್ಮ ಯಜಮಾನರು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ತುಂಬಾ ತೊಂದರೆ ಆಗ್ತಾ ಇತ್ತು. ಮನೆಯಲ್ಲಿ ದಿನ ಜಗಳ, ಕಿರಿಕಿರಿ, ಮಕ್ಕಳು ಹೇಳಿದ ಮಾತೇ ಕೇಳ್ತಾ ಇರ್ಲಿಲ್ಲ. ಮನ್ಸಿಗೆ ತುಂಬಾ ಬೇಜಾರಾಗ್ತಾ ಇತ್ತು. ನಾನು ತುಂಬಾ ವ್ಯವಹಾರ ವ್ಯಾಪಾರ ಎಲ್ಲ ಮಾಡಿದ್ದೀನಿ, ಟ್ರಾವೆಲ್ಸ್ ಮಾಡಿದೆ, ಫೈನಾನ್ಸ್ ಅಲ್ಲಿ ದುಡ್ಡು ಬಿಟ್ಟೆ, ರಿಯಲ್ ಎಸ್ಟೇಟ್ ಮಾಡಿದೆ. ಬಟ್ ಏನೇ ಮಾಡಿದ್ರು ಎಲ್ಲ ಲಾಸು ಲಾಸು ಲಾಸು. ಅದ್ರ ಜೊತೆಗೆ 48 ಲಕ್ಷ ಸಾಲ ನನ್ನ ತಲೆ ಮೇಲೆ ಬಿತ್ತು. ನಮ್ಮ ಮಗಳಿಗೆ ಹುಡುಗನ್ ನೋಡಿ ನೋಡಿ ತುಂಬಾ ನಮ್ಗೆ ಬೇಜಾರಾಗ್ಬಿಟ್ಟಿತ್ತು. ಹುಡುಗ ಬರೋರು ನೋಡೋರು ಯಾವ ಹುಡುಗನು ಸೆಟ್ ಆಗ್ತಾ ಇರ್ಲಿಲ್ಲ ನಮ್ಗೆ. ನಾವು ಇದೇ ಕೊರಗಲ್ಲೇನೆ ಎಷ್ಟು ಹುಡುಗ ಬಂದ್ರು ನಮ್ಗೆ. ಹುಡುಗಿ ನನ್ನ ಮಗಳು ಓದಿದಾಳೆ ವಿದ್ಯಾವಂತೆ, ಆದ್ರೂ ಯಾವ ಜಾತ್ಕನು ಸೆಟ್ ಆಗ್ತಾ ಇರ್ಲಿಲ್ಲ. ಇವನ್ ಸಿಕ್ತ, ಫ್ರೆಂಡ್ಶಿಪ್ ಆಯ್ತು, ನಮ್ಮಿಬ್ರು ಮಧ್ಯೆ ಪ್ರೀತಿ ಬೆಳೀತು. ಅನ್ಸ್ತು ಇವನ್ನೆಲ್ಲ ಒಂದ್ ಕಡೆ ನಾನು ಮೋಸ ಮಾಡ್ತಿದ್ದಾನೆ ಅಂತ. ಕೆಲ್ಸ ಇಲ್ಲ, ಇವನು ಇಲ್ಲ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಮೈಂಡ್ ಫುಲ್ ಬ್ಲಾಂಕ್ ಆಗೋಯ್ತು. ಸೋಷಿಯಲ್ ಮೀಡಿಯಾದಲ್ಲಿ ಒಂದ್ಸರಿ ಗುರುಜಿ ಬಗ್ಗೆ ನೋಡ್ದೆ,
ಕಾಂಟ್ಯಾಕ್ಟ್ ನಂಬರ್ ತಗೊಂಡು ಕಾಲ್ ಮಾಡಿ ವಿಚಾರಿಸ್ದೆ. ಕೈ ರೇಖೆ ಫೋಟೋ ತಗೊಂಬನ್ನಿ ಅಂತ ಹೇಳಿದ್ರು. ಹೋದ್ವಿ, ಇಬ್ರಿಗೂ ಅವರು ಪರಿಹಾರ ಹೇಳಿದ್ರು, ಅದನ್ನ ನಾವು ಮಾಡಿದ್ವಿ. ನಿಧಾನವಾಗಿ ಪರಿಹಾರ ಸಿಗ್ತಾ ಬಂತು ನನಗೆ, ಜಾತಕ ಎಲ್ಲ ಕೂಡ ಬಂತು.